ಮದ್ದೂರು ತಾಲೂಕು ದೊಡ್ಡಾರ್ಸಿಂಕೆರೆ ಗ್ರಾಮ ಪಂಚಾಯತಿಗೆ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳಾದ ಚಂದ್ರಶೇಖರ್ ಅವರು ಅಧ್ಯಕ್ಷರಾಗಿ, ಸಮೀನಾ ಬಾನು ಅವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರು. ನೂತನ ಅಧ್ಯಕ್ಷ ಚಂದ್ರಶೇಖರ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿ, ಮಾಜಿ ಸಚಿವ ಡಿಸಿ ತಮ್ಮಣ್ಣ ಅವರ ಸಹಕಾರದಿಂದ ನಾನು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಗೊಂಡಿದ್ದೇನೆ. ಇದಕ್ಕೆ ನಮ್ಮ ಪಂಚಾಯಿತಿ ಸದಸ್ಯರು ಮುಖಂಡರು ಸಹಕಾರ ನೀಡಿದ್ದಾರೆ. ಯಾವುದೇ ಚ್ಯುತಿ ಬಾರದ ರೀತಿಯಲ್ಲಿ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ನಿರ್ವಹಿಸುತ್ತೇನೆ. ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಅವರು ಕಟ್ಟಿದ ಜೆಡಿಎಸ್ ಪಕ್ಷಕ್ಕೆ ಬೆಂಬಲ ತುಂಬಲು ಶ್ರಮಿಸುತ್ತೇನೆಂದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಮಂಚಗೌಡ, ಸದಸ್ಯರಾದ ಶೇಖರ್, ಯತೀಶ್, ಹೊನ್ನೇಗೌಡ, ಶ್ರೀನಿವಾಸ್, ಪುಟ್ಟಸ್ವಾಮಿ, ಜ್ಯೋತಿ, ಸೌಮ್ಯ, ಕೃಪಾ, ಲತಾ, ಸುನಂದ, ವೀಣಾ, ಸುರೇಶ್, ಕಲಾವತಿ, ಶರತ್, ಮುಖಂಡರಾದ ಗುರುದೇವರಳ್ಳಿ ಅರವಿಂದ್, ದೇವರಳ್ಳಿ ವೆಂಕಟೇಶ್, ಡಿಯಕೆರೆ ಪ್ರದೀಪ್, ರಘು, ಚಿಕ್ಕುಚೇಗೌಡ, ಮುಟ್ಟನಹಳ್ಳಿ ನಾಡಗೌಡ ತಮ್ಮಯ್ಯ, ಎಂಸಿ ವೀರಯ್ಯ, ಹರೀಶ್ ಕಾಳೇಗೌಡ, ಶಿವಲಿಂಗು, ಯುಡಿ ಚಂದ್ರಶೇಖರ್, ಪುಟ್ಟಸ್ವಾಮಿ ಸೇರಿದಂತೆ ಹಲವರು ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಮಂಗಳವಾರ ಸಂಜೆ 4 ಗಂಟೆಯಲ್ಲಿ ಅಭಿನಂದಿಸಿ ಗೌರವಿಸಿದರು. ನಮ್ಮ ದೊಡ್ಡಸಿಂಕೆರೆಯ ಗ್ರಾಮ ಪಂಚಾಯಿತಿಯ ಎಲ್ಲ ಸರ್ವ ಸದಸ್ಯರು ಎಲ್ಲಕ್ಕ ಮೊದಲನೇದಾಗಿ ನನ್ನ ಧನ್ಯವಾದಗಳು. ನನ್ನನ್ನು ವಿರೋಧವಾಗಿ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದಾರೆ, ಅದಕ್ಕೋಸ್ಕರ ನಾನು ಅವ್ರಿಗೆ ಯಾವಾಗಲೂ ಕಿರುಣಿಯಾಗಿರ್ತೇನೆ. ಹಾಗೂ ನಮ್ಮ ನೆಚ್ಚಿನ ಶಾಸಕರಾದ ಮಾಜಿ ಶಾಸಕರಾದಂಥ ಶ್ರೀಮನ್ಯ ಶ್ರೀ ಡಿ ಸಿ ತಮ್ಮಣ್ಣ ಸಾಹೇಬ್ರಿಗೂ ನಾನು ತುಂಬ ಆಭಾರಿಯಾಗಿರ್ತೇನೆ. ಅವರ ಒಂದು ಪರಿಶ್ರಮ ಮತ್ತು ತ್ಯಾಗ ಮತ್ತು ಅವರ ಒಂದು ಕಾರ್ಯವೈಖರಿ ಮೆಚ್ಚಿ ಜನ ಅವರನ್ನು ನಮ್ಮನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಅವರ ಹೆಸರಿಗೆ ಚ್ಯುತಿ ಬರೆದಾಗೆ ನಾನು ಈ ಸ್ಥಾನಕ್ಕೆ ಗೌರವ ಕೊಟ್ಟು ನನ್ನ ಕಾರ್ಯವನ್ನು ನಡೆಸ್ತೇನೆ. ಹಾಗೂ ನಮ್ಮ ಎಲ್ಲ ನಮ್ಮ ಮಣ್ಣಿನ ಮಕ್ಕಳಾದಂಥ ಎಚ್.ಡಿ. ಕುಮಾರಸ್ವಾಮಿ ಅವರಿಗೂ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪಂಚಾಯಿತಿ ಸದಸ್ಯರಿಗೂ ಇವತ್ತು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಲಾಸ್ಟ್ ಟೈಮು ಅಧ್ಯಕ್ಷ ಸ್ಥಾನಕ್ಕೂ ಏನು ತೊಂದರೆ ಕೊಡದೇ ಉಪಾಧ್ಯಕ್ಷ ಸ್ಥಾನಕ್ಕೂ ಇದೇ ರೀತಿ ಸಪೋರ್ಟ್ ಮಾಡಿ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ, ಎಲ್ಲರಿಗೂ ಧನ್ಯವಾದಗಳು. ಅದೇ ರೀತಿ ನನ್ನ ನೆಚ್ಚಿನ ಶಾಸಕರಾದ ಡಿ ಸಿ ತಮ್ಮಣ್ಣ ಸರ್ ಅವರಿಗೂ ಧನ್ಯವಾದ ಹೇಳ್ತೀನಿ. ಯಾಕಂದರೆ ಲಾಸ್ಟ್ ಟೈಮು ಅಧ್ಯಕ್ಷ ಸ್ಥಾನನ ಕೊಟ್ಟು ಈ ಸಲನೂ ಅಧ್ಯಕ್ಷ ಸ್ಥಾನ ಅವರೇ ನೀಡಿದ್ದಾರೆ.